ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, ಜಿಪಿಎಸ್ಟಿಆರ್ ಕ್ಲಾಸ್ಗೆ ಜನರಲ್ ಇಂಗ್ಲಿಷ್ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್. 25ಕ್ಕಿಂತ ಹೆಚ್ಚು ಪ್ರಶ್ನೆಗಳು ಬರ್ತವೆ ಪತ್ರಿಕೆ ಒಂದರಲ್ಲಿ. ಇದು ಮೂರನೇ ವಿಡಿಯೋ. ಒಳ್ಳೆ ಒಳ್ಳೆ ಕ್ವಶನ್ಸ್ ಡಿಸ್ಕಸ್ ಮಾಡೋಣ. ಕ್ವಶನ್ ಟ್ಯಾಗ್ ಆಗಿರ್ಬೋದು, ಪ್ಯಾಸೇಜ್ ಆಗಿರ್ಬೋದು, ಫಿಲಿಂದ ಬ್ಲಾಂಕ್ಸ್ ಆಗಿರ್ಬೋದು, ಸೆಂಟೆನ್ಸ್ ಕರೆಕ್ಷನ್ ಆಗಿರ್ಬೋದು, ಫಿಲಿಂದ ಬ್ಲಾಂಕ್ಸ್ ಅಲ್ಲಿ ನಾವು ಪ್ರಿಪೋಸಿಷನ್ಸ್ ಇವೆಲ್ಲ ಬರ್ತಾ ಹೋಗ್ತದೆ. ಓಕೆ, ಜಿಪಿಎಸ್ಟಿಆರ್ಗೆ ಸಪರೇಟ್ ಪ್ಲೇ ಲಿಸ್ಟ್ ಮಾಡಿದೀವಿ. 10ಕ್ಕಿಂತ ಹೆಚ್ಚು ವಿಡಿಯೋಗಳು ಪ್ಲೇ ಲಿಸ್ಟ್ ಅಲ್ಲಿ ಇದೆ. ಅದು ಜಿಕೆ ಆಗಿರ್ಬೋದು, ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಎಲ್ಲ ಪತ್ರಿಕೆ 1, ಪತ್ರಿಕೆ 2ಗೆ ಸೈನ್ಸ್ ಮ್ಯಾಥ್ಸ್ ಕೂಡ ಸ್ಟಾರ್ಟ್ ಮಾಡಿದೀವಿ. ಅದು ಕೂಡ ನಿಮಗೆ ಈ ಒಂದು ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಈ ಪ್ಲೇ ಲಿಸ್ಟ್ ಲಿಂಕು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಓಕೆ, ದಯವಿಟ್ಟು ಅಲ್ಲಿಂದ ತಗೊಂಡು ನೀವು ಪ್ರೀವಿಯಸ್ ವಿಡಿಯೋ ನೋಡಿಲ್ಲ ನೋಡ್ಬೋದು. ಮತ್ತೆ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ಅಲ್ಲೂ ಕೂಡ ತಾವು ಜಾಯ್ನ್ ಆಗ್ಬೋದು. ಸ್ನೇಹಿತರೆ, ಪುನೀತ್ ಫೋರಂ ಅಂತ ಸರ್ಚ್ ಮಾಡೋ ರೀತಿ ಸಿಂಬಲ್ ಇರ್ತಕ್ಕಂಥ ಸಿಗ್ತದೆ, ಅಲ್ಲೂ ಕೂಡ ತಾವು ಜಾಯ್ನ್ ಆಗ್ಬೋದು. ಓಕೆ, ಅಲ್ಲೂ ಶೇರ್ ಮಾಡ್ತೀವಿ ಲಿಂಕ್ಸ್ ನ. ಬನ್ನಿ, ಆಗದೆ ತಡ ಮಾಡೋದು ಬೇಡ. ಜನರಲ್ ಇಂಗ್ಲಿಷ್ ಅಲ್ಲಿ ಇವತ್ತು ಫಸ್ಟ್ ಟಾಪಿಕ್ ನಾವು ಪ್ಯಾಸೇಜ್ಗೆ ಹೋಗ್ಬೋಣ. ಪ್ಯಾಸೇಜ್ ಕೇಳ್ತಾನೆ, ನಿಮ್ಗೆ ಗೊತ್ತಿದೆ ಕನ್ನಡ ಇಂಗ್ಲಿಷ್ ಕೇಳ್ತಾನೆ ಪ್ಯಾಸೇಜು ಅಂತ. ಇಲ್ಲಿ ಪ್ಯಾಸೇಜ್ ನಾನು ಆಲ್ರೆಡಿ ಒಂದು ಪ್ಯಾಸೇಜ್ ಸಾಲ್ವ್ ಮಾಡಿದ್ದೀನಿ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ. ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಸಿಂಪಲ್, ಫಸ್ಟ್ ನಾನು ನಿಮ್ಗೆ ಹೇಳಿದೀನಿ ಟ್ರಿಕ್ ಇದು ಈಸಿ ಆಗುತ್ತೆ. ಈಗ 26 ರಿಂದ 29 ಕ್ವಶನ್ ಅಂತ ಇಲ್ಲಿದೆ. ಸೊ 26 ರಿಂದ 29 4 ಕ್ವಶನ್ ಇದೆ. ಫಸ್ಟ್ ಕ್ವಶನ್ ಓದಿ, ದ ಇನ್ವಿಟೇಷನ್ ಟು ರನ್ ಎ ರೇಸ್ ಕೇಮ್ ಫ್ರಮ್ ದ ಅಂತಿದೆ. ರಾಬಿಟ್, ಬಿಯರ್, ರ್ಯಾಟ್, ಕಾಕ್. ಓಕೆ, ಎವ್ರಿ ಒನ್ ಲವ್ ದಟ್ ಚೋಚೋ ಬಿಕಾಸ್ ಹೀ ವಾಸ್ ಲುಕಿಂಗ್ ಫನ್ನಿ. ಓಕೆ, ಸಮಥಿಂಗ್ ರೇಸ್ ಬಗ್ಗೆ ಮಾತಾಡ್ತಾ ಇದಾರೆ. ಚೋಚೋ ಓನ್ ದ ರೇಸ್ ಬಿಕಾಸ್, ನೋಡಿ ಯಾವ್ದೋ ರೇಸ್ ಆಗ್ತಾ ಇದೆ ಇಲ್ಲಿ. ರ್ಯಾಟ್ ಇದೆ, ಬೇರೆ ಬೇರೆ ಪ್ರಾಣಿಗಳಿದೆ. ಓಕೆ, ಇದು ದ ರೇಸ್ ಬಿಟ್ವೀನ್ ದ ರಾಬಿಟ್ ಅಂಡ್ ರ್ಯಾಟ್. ರಾಬಿಟ್ ರ್ಯಾಟ್ ಬಗ್ಗೆ ರೇಸ್ ಬಗ್ಗೆ ಮಾತಾಡ್ತಾ ಇದಾರೆ. ವಾಸ್ ಟು ಹ್ಯಾವ್ ಎ ಬಿಟ್ ಫನ್ ಪ್ರೂ ವಾಟ್ ಕೋ. ಓಕೆ, ಇಷ್ಟು ಓದ್ಕೊಂಡು ಸಾಕು. ನಿಮ್ಗೆ ಏನು ಗೊತ್ತಾಗುತ್ತೆ ಅಂದ್ರೆ ಕ್ವಶನ್ ಓದ್ ತಕ್ಷಣ ಇಲ್ಲಿ ನಿಮ್ಗೆ ಯಾವ ಪ್ಯಾಸೇಜ್ ಯಾವ್ದ್ರ ಬಗ್ಗೆ ಹೇಳ್ತಾ ಇದೆ ಅಂತ ನಿಮ್ಗೆ ಒಂದು ಕಾನ್ಸೆಪ್ಟ್ ಬಂದ್ಬಿಡುತ್ತೆ. ಇಷ್ಟೇ, ಇನ್ನೇನು ಮಾಡ್ಬೇಕಾಗಿಲ್ಲ. ಈಗ ಪ್ಯಾಸೇಜ್ ಓದಿ ಒಂದ್ಸಲ ಓದ್ಕೊಂಡ್ಬಿಡಿ ಪ್ಯಾಸೇಜ್, ನೋಡಿ ಹೆಂಗ್ ಸಾಲ್ವ್ ಮಾಡ್ಬೇಕು ಎಕ್ಸಾಂಪಲ್ ಅಂದ್ರೆ. ಈ ಇಷ್ಟು ಮಾಡ್ಬಿಟ್ಟು ಪ್ಯಾಸೇಜ್ ನ ಒಂದ್ಸಲ ಓದ್ಕೊಂಡು ಹೋಗಿ, ಗಮನ ಬಿಟ್ಟು ಓದ್ಬೇಕು. ಓಕೆ, ಆವಾಗ ನಿಮ್ಗೆ ಟಕ್ಕಂತ ಆನ್ಸರ್ ಸಿಕ್ಬಿಡುತ್ತೆ ಆ ಕ್ವಶನ್ಗೆ. ಸಿಕ್ಲಿಲ್ಲ ನಿಮ್ಗೆ ಅಂದ್ರೆ ನೀವು ಕ್ವಶನ್ ಕರೆಕ್ಟ್ ಆಗಿ ಓದಿಲ್ಲ, ನ್ಯಾಪ್ ಇಲ್ಲ ಅಂದಾಗ ಇನ್ನೊಂದ್ಸಲ ಕ್ವಶನ್ ನೋಡ್ಕೊಂಡು ಇನ್ನೊಂದ್ಸಲ ಪ್ಯಾಸೇಜ್, ಅಷ್ಟೇ ಸಿಂಪಲ್. ಯಾಕಂದ್ರೆ ಇದನ್ನ ತಪ್ಪು ಮಾಡಬಾರ್ದು, ಇದ್ರಷ್ಟು ಈಸಿ. ನಿಮಗೆ ಅಲ್ಲೇ ಇರೋದು ಕೊಟ್ಬಿಟ್ಟು ಅಲ್ಲೇ ಆನ್ಸರ್ ಮಾಡಿ ಅಂತೇಳಿ ನೀವು ಅದನ್ನ ಮಾಡ್ಲಿಲ್ಲ ಅಂತಂದ್ರೆ ಇನ್ನು ಬೇರೆ ಕ್ವಶನ್ಸ್ಗೆ ನೀವು ಹೆಂಗ್ ಆನ್ಸರ್ ಮಾಡ್ತೀರಿ? ದಿಸ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್. ನಿಮಗೆ ಜೋಗಲ್ ಕೊಟ್ಟಿರತಕ್ಕಂತ ಪುರಿ, ನಿಮಗೆ ಕಡ್ಲೆ ಪುರಿ, ಅದನ್ನ ತಿನ್ನಕ್ ಆಗದೆ ನೀವು ಚೆಲ್ಬಿಟ್ರೆ ಇಟ್ಸ್ ಅ ಮೀನಿಂಗ್ಲೆಸ್ ಅಲ್ವಾ? ಬನ್ನಿ, ಎವ್ರಿ ಈವ್ನಿಂಗ್ ದ ಅನಿಮಲ್ಸ್ ಆಫ್ ತಪೋವನ್ ಯೂಸ್ ಟು ಸಿಟ್ ಅಂಡರ್ ದ ಬನಿಯನ್ ಟ್ರೀ. ಒನ್ ಡೇ ಕೋಕೋ ದ ರಾಬಿಟ್, ಕೋಕೋ ಅಂತಕ್ಕಂಥದ್ದು ರಾಬಿಟ್, ತಪೋವನದಲ್ಲಿ ಎಲ್ಲ ಬನಿಯನ್ ಟ್ರೀ ಕೆಳಗೆ ಕೂತಿರ್ತಾರೆ. ಓಕೆ, ಅಲದ ಮರದ ಕೆಳಗಡೆ. ಓಕೆ, ಇಲ್ಲಿ ರಾಬಿಟ್ ವಾಸ್ ಫೀಲಿಂಗ್ ಬೋರ್ಡ್. ಓಕೆ, ರಾಬಿಟ್ ಗೆ ಕೋಕೋ ಅಂತ ಕರೀತಾರೆ, ಇಲ್ಲಿ ಹಾಕಿದಾರೆ ನೋಡಿ, ಬೋರ್ಡ್ ಅದು ಬೋರ್ ಆಗಿದೆ. ಈ ಸೆಟ್ ಲೆಟ್ಸ್ ರನ್ ಎ ರೇಸ್. ಓಕೆ, ಓಡೋಣ, ರೇಸ್ ಮಾಡೋಣ ಅಂತ. ಹೂ ವಿಲ್ ರನ್ ಎ ರೇಸ್ ವಿತ್ ಯು ಅಂತ ಕೇಳುತ್ತೆ. ನನ್ ಕ್ಯಾನ್ ರನ್ ಫಾಸ್ಟರ್ ದೆನ್ ಯು, ಸೆಡ್ ಬಾಲು. ಅಂದ್ರೆ ಬಲ್ಲು ಅಥವಾ ಬಾಲು, ಬಲ್ಲು ಅಂದ್ರೆ ಬಿಯರ್, ಕರಡಿ, ಅದ ಹೆಸರು. ಓಕೆ, ಅದು ಯಾರು ನಿನ್ ಜೊತೆ ಓಡಕ್ ಫಾಸ್ಟ್ ಆಗಿ ಓಡಕ್ ಆಗಲ್ಲ ಅಂತ ಹೇಳುತ್ತೆ. ಬಲ್ಲು ಮ್ಯಾಂಗೋನ ತಿಂತ ಕೂತಿರುತ್ತೆ, ಅದು ಹಂಗೆ ಹೇಳುತ್ತೆ. ಚೋಚೋ ದ ರ್ಯಾಟ್ ಶೌಟೆಡ್, ನೋ ಹಿ ಇಸ್ ನಾಟ್ ದ ಫಾಸ್ಟೆಸ್ಟ್ ರನ್ನರ್. ಚೋಚೋ ಅಂತಕ್ಕಂಥದ್ದು ರ್ಯಾಟ್ ನ ಹೆಸರು, ಅದು ನೋ, ಇವನ್ ಫಾಸ್ಟೆಸ್ಟ್ ರನ್ನರ್ ಅಲ್ಲ, ಯಾವುದು ರಾಬಿಟ್. ಐ ಕ್ಯಾನ್ ರನ್ ಫಾಸ್ಟರ್ ದೆನ್ ಯು ಅಂತ ಹೇಳುತ್ತೆ, ಯಾವುದು ರ್ಯಾಟ್. ನನಗೆ ಎವ್ರಿ ಒನ್ ಅವ್ನು ನೋಡ್ಬಿಟ್ಟು ನಗ್ತಾರೆ. ಯಾಕೆ? ದೆನ್ ಇ ವಾಸ್ ರಿಸಲ್ಸ್ ಟು ಹ್ಯಾವ್ ಅ ರೇಸ್ ಬಿಟ್ವೀನ್ ಕೋಕೋ ಅಂಡ್ ಚೋಚೋ. ಅಂದ್ರೆ ಅವಾಗ ನಕ್ಕಿದ್ರು ನಕ್ಲಿ ನಾನು ತೋರಿಸ್ತೀನಿ ಅಂತ ಹೇಳ್ತಲ್ಲ, ಅದಕ್ಕೆ ಎಲ್ಲರೂ ಡಿಸೈಡ್ ಮಾಡ್ತಾರೆ ಕೋಕೋ ಚೋಚೋ ಮೊದಲು ರೇಸ್ ಮಾಡೋಣ ಅಂತ. ದ ಸ್ಟಾರ್ಟಿಂಗ್ ಪಾಯಿಂಟ್ ವಾಸ್ ಪೀಪಲ್ ಟ್ರೀ, ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತೆ. ಫಿನಿಶಿಂಗ್ ಪಾಯಿಂಟ್ ನೀಮ್ ಟ್ರೀ ಇರುತ್ತೆ. ಓಕೆ, ಸ್ಟಾರ್ಟಿಂಗ್ ಈ ಒಂದು ಮರದಿಂದ ಈ ಮರದ ತನಕ ಹೋಗ್ಬೇಕು ಅಂತ. ಕೋಕು ದ ಕಾಕ್, ಕಾಕ್ ಅಂದ್ರೆ ಕೋಳಿ ಹೆಸರು, ಕೊಕ್ಕು ಅಂತ. ಅದು ಕ್ರೌಡ್ ದ ಸ್ಟಾರ್ಟರ್ಸ್, ಅದು ಸ್ಟಾರ್ಟ್ ಮಾಡುತ್ತೆ ಕೊಕ್ಕು ಅಂತ ಕೂಗುತ್ತೆ. ರೇಸ್ ಸ್ಟಾರ್ಟ್ ಆಗುತ್ತೆ. ಆಸ್ ಸೂನ್ ಆಸ್ ಕೋಕೋ ಸ್ಟಾರ್ಟೆಡ್ ರನ್ನಿಂಗ್, ಚೋಚೋ ಜಂಪ್ಡ್ ಓವರ್ ಆನ್ ಹಿಸ್ ಬ್ಯಾಕ್. ಆಫ್ಟರ್ ರನ್ನಿಂಗ್ ಹಾಫ್ ದ ಡಿಸ್ಟೆನ್ಸ್ ಕೋಕೋ ಲುಕ್ಡ್ ಬ್ಯಾಕ್, ಬಟ್ ಚೋಚೋ ವಾಸ್ ನೋ ವೇರ್ ಟು ಬಿ ಸೀನ್. ಅಂದ್ರೆ ಅಷ್ಟು ಬೇಗ ಓಡ್ಬಿಟ್ಟಿರುತ್ತೆ ರಾಬಿಟ್. ಓಕೆ, ಕೋಕೋ ಹಿಂದೆ ನೋಡುತ್ತೆ, ಚೋಚೋ ಕಾಣಿಸ್ತಾ ಇರಲ್ಲ. ಈ ಮಸ್ಟ್ ಬಿ ಫಾರ್ ಬ್ಯಾಕ್, ತುಂಬಾ ಹಿಂದೆ ಉಳಿದಿದೆ ಅಂತ ಹೇಳಿ ಥಾಟ್ ಕೋಕೋ. ಅಂಡ್ ಹಿ ಸ್ಮೈಲ್ ಟು ಹಿಮ್ಸೆಲ್ಫ್ ಅಂತ ಹೇಳಿ ಅದನ್ನ ಅವನ್ ಗೌನೆ ನಕ್ಕೊಂಡು ರಾಬಿಟ್ ಮುಂದೆ ಹೋಗುತ್ತೆ. ವೆನ್ ಹಿ ವಾಸ್ ನಿಯರ್ ದ ಫಿನಿಶಿಂಗ್ ಪಾಯಿಂಟ್, ಫಿನಿಶಿಂಗ್ ಅಂದ್ರೆ ನೀಮ್ ಟ್ರೀ ಹತ್ರ, ಫಿನಿಶಿಂಗ್ ಪಾಯಿಂಟ್ ಹತ್ರ ಬಂದ ತಕ್ಷಣ ಇನ್ನೇನು ಮುಟ್ಟಬೇಕು. ಅವಾಗ ಚೋಚೋ ಎಲ್ಲಿದ್ನೋ ಗೊತ್ತಿಲ್ಲ, ಹಿಂದೆ ಅದ ಓಡ್ ಬಂದು ಅವನ ಮೇಲೆ ಕೋಕೋ ಶೋಲ್ಡರ್ ಮೇಲೆ ಜಂಪ್ ಮಾಡಿ ಅದರಿಂದ ಮೇಲಕ್ಕೆ, ಶೋಲ್ಡರ್ ಇಂದ ಮೇಲಕ್ಕೆ ಜಂಪ್ ಮಾಡಿ ನೀಮ್ ಟ್ರೀನ ಫಸ್ಟ್ ಮುಟ್ಟುತ್ತೆ. ಓಕೆ, ಯಾವುದು ರ್ಯಾಟ್.
ಹಾಗಾದ್ರೆ ಶೌಟ್ ಮಾಡುತ್ತೆ ಅಂದ್ರೆ ಕೂಕೊಳ್ಳುತ್ತೆ, ಐ ಹ್ಯಾವ್ ಓನ್ ದ ರೈಸ್, ನಾನು ಗೆದ್ದೆ ಈ ರೇಸ್, ನಾನು ಗೆದ್ದೆ. ಎವ್ರಿ ಒನ್ ಚೀಟ್ ಫಾರ್ ಚೋಚೋ. ಓಕೆ, ಚೋಚೋನ ಎಲ್ಲರೂ ಅಭಿನಂದಿಸ್ತಾರೆ. ಇದು ಸಿಂಪಲ್ ಆಗಿರ್ತಕ್ಕಂತ ಒಂದು ಪ್ಯಾಸೇಜ್ ಸ್ನೇಹಿತರ. ಓಕೆ, ಈಗ ನೋಡಿ, ಈಗ ನೀವು ಕ್ವಶನ್ ಓದ್ಬಿಟ್ಟಿರ, ನಿಮ್ಗೆ ಏನಿಲ್ಲ, ಫ್ರಾಕ್ಷನ್ ಆಫ್ ಸೆಕೆಂಡ್ ಅಷ್ಟೇ. ದ ಇನ್ವಿಟೇಷನ್ ಟು ರನ್ ದ ರೇಸ್ ಕೇಮ್ ಫ್ರಮ್, ಅಂದ್ರೆ ಈ ರೇಸ್ ನ ಸ್ಟಾರ್ಟ್ ಮಾಡ್ಬೇಕು ಅಂತ ಇನ್ವೈಟ್ ಮಾಡಿದ್ ಯಾರು, ಯಾರಿಂದ ಬಂತು? ರಾಬಿಟ್ ಅಲ್ವಾ, ರಾಬಿಟ್ ತಾನೆ. ಎಸ್, ಕೋಕೋ ರಾಬಿಟ್, ರಾಬಿಟ್ ತಾನೆ ಹೇಳೋದು. ಅದಕ್ಕೆ ಬೋರ್ ಆಗಿರುತ್ತೆ, ಅದಕ್ಕೆ ಹೇಳುತ್ತೆ ಅಲ್ವಾ. ಎಸ್, ನೋಡಿ, ಎವ್ರಿ ಒನ್ ಲಾಫ್ಡ್ ಅಟ್ ಚೋಚೋ ಬಿಕಾಸ್, ಯಾಕೆ ಚೋಚೋ ನೋಡಿ, ಚೋಚೋ ಅಂದ್ರೆ ಅದು ರ್ಯಾಟ್. ಇದನ್ನ ನೋಡಿ ಯಾಕೆ ನಗ್ತಾರೆ? ವಾಸ್ ಲುಕಿಂಗ್ ಫನ್ನಿನ, ಅಂದ್ರೆ ಕೂತ್ ಕೂತ ತರ ಕಾಣ್ತಿದ್ಯಾ ಅದು? ವಾಸ್ ಡೂಯಿಂಗ್ ಸಿಲಿ ಥಿಂಗ್ಸ್, ಅದೇನ ಸಿಲಿ ಥಿಂಗ್ಸ್ ಮಾಡ್ತಾ ಇದೆಯಾ? ನೋ. ಸೆಟ್ ಸಮಥಿಂಗ್ ಫನ್ನಿ, ಯಸ್. ವಾಸ್ ಶೌಟಿಂಗ್ ವೈಲ್ ಈಟಿಂಗ್, ನೋ. ಸಮಥಿಂಗ್ ಫನ್ನಿ ಅಂದ್ರೆ ಅದು ಮಾತಾಡಿರೋ ರೀತಿ ನೋಡಿ, ಅದೊಂದು ರೀತಿ ಹಾಸ್ಯಾಸ್ಪದವಾಗಿತ್ತು ಅಂತ ಹೇಳಿ ನಗ್ತಾರೆ. ಏನಕ್ಕೆ ಮಾತಾಡ್ತು? ರಾಬಿಟ್ ಗಿಂತ ನಾನ್ ಫಾಸ್ಟ್ ಆಗಿ ಕೊಡ್ತೀನಿ ಅಂತ ಹೇಳ್ತಾರ, ಅದು ಅದಕ್ಕೆ ಬೇರೆದಕ್ಕೆಲ್ಲ ಹಾಸ್ಯಾಸ್ಪದ ಆಗುತ್ತೆ. ಅದಕ್ಕೆ ಸೆಟ್ ಸಮಥಿಂಗ್ ಫನ್ನಿ ಇಸ್ ದ ರೈಟ್ ಆನ್ಸರ್ ಅಲ್ವಾ. ಸಿಂಪಲ್ ಸರ್. ಇದು ಅದು ನೋಡಕ್ಕೇನೋ ಗೂಬೆ ತರ ಕಾಣಿಸ್ತಿತ್ತ, ಲುಕಿಂಗ್ ಫನ್ನಿ ಇಲ್ಲ, ಅದೇನೋ ಸಿಲಿ ಥಿಂಗ್ಸ್ ಮಾಡ್ತಾ ಇತ್ತ ರ್ಯಾಟ್ ಇಲ್ಲ. ಪ್ಯಾಸೇಜ್ ಅಲ್ಲಿ ಏನು ಹೇಳಿಲ್ವಲ್ಲ, ವಾ ಶೌಟಿಂಗ್ ವೈ ಲೀಟಿಂಗ್, ಅದೇ ಶೌಟ್ ಮಾಡ್ತಾ ಇತ್ತ, ತಿಂತ ತಿಂತ ಇಲ್ಲ. ಸೊ ಉಳಿದಿರೋದು ಇದೊಂದೇ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬನ್ನಿ. ಚೋಚೋ ಓನ್ ದ ರೇಸ್ ಬಿಕಾಸ್, ಯಾಕೆ ಚೋಚೋ ರೇಸ್ ನ ಗೆಲ್ತು? ಹಿ ರನ್ ವೆರಿ ಫಾಸ್ಟ್, ಚೋಚೋ ಅಂದ್ರೆ ರ್ಯಾಟ್, ಯಾಕೆ ಗೆಲ್ತು? ಹಿ ಪ್ಲೇಡ್ ಎ ಕ್ಲೆವರ್ ಟ್ರಿಕ್. ಕೋಕೋ ಫೆಲ್ ಅಸ್ಲೀಪ್, ಕೋಕೋ ಮಲ್ಕೊಂಡ್ಬಿಟ್ಟಿತ್ತ? ನೋ. ಹಿ ಸ್ಟಾರ್ಟೆಡ್ ರನ್ನಿಂಗ್ ಬಿಫೋರ್ ಕೋಕೋ, ಇಲ್ಲ. ಅದಕ್ಕಿಂತ ಮುಂಚೆ ಓಡೋತ್ತ, ಇಲ್ಲ. ಹಿ ರನ್ ವೆರಿ ಫಾಸ್ಟ್, ಇಲ್ಲ. ಈ ಟ್ರಿಕ್ ನ ಫ್ರೇಮ್ ಮಾಡ್ತು, ನಿಧಾನಕ್ಕೆ ಬಂತು, ಬಟ್ ಜಂಪ್ ಮಾಡ್ತು ಲಾಸ್ಟ್ ಅಲ್ಲಿ. ಅವ್ನ ಹಿಂದೆಯಿಂದ ಬಂದ್ರು, ಅವನ್ ಶೋಲ್ಡರ್ ಮೇಲೆ ಜಂಪ್ ಮಾಡಿ ರಾಬಿಟ್ ಶೋಲ್ಡರ್ ಇಂದ ಮರಣ ಮುಡ್ತು. ಈ ಪ್ಲೇಡ್ ಎ ಕ್ಲೆವರ್ ಟ್ರಿಕ್, ಟ್ರಿಕ್ ನ ಪ್ಲೇ ಮಾಡ್ತು. ದಿಸ್ ಇಸ್ ದ ರೈಟ್ ಆನ್ಸರ್. ನೋಡಿದ್ರ ಇಲ್ಲಿ ಇವೆಲ್ಲ ನೀವ್ ಏನ್ ಮಾಡ್ತೀರಾ, ತುಂಬಾ ಜನ ಈ ಲೈನ್ ಗಳನ್ನ ಹುಡ್ಕಕ್ ಹೋಗ್ತೀರಾ. ಆ ಲೈನ್ ಗಳಿರಲ್ಲ, ನಾವು ಪ್ಯಾಸ್ ಅನ್ನ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಳ್ಳೋ ತಕ್ಕಂತೆ ನಾವೆಲ್ಲ ಒಂದ್ಸಲ ಆನ್ಸರ್ ಮಾಡ್ಬೇಕು. ಒಂದೊಂದ್ಸಲ ಏನಾಗುತ್ತೆ, ನಾಲ್ಕು ಕ್ವಶನ್ ನಾಕುನು ನಿಮ್ಗೆ ಆ ಲೈನ್ ಗಳು ಸಿಗಲ್ಲ ಅಲ್ಲಿ. ಬಟ್ ನೀವು ಒಳ ಅರ್ಥ ಅರ್ಥ ಮಾಡ್ಕೊಂಡ್ರೆ ಅದೇನು ಅಂತ. ಈಗ ನೋಡಿ, ಈ ಪ್ಲೇಡ್ ಟ್ರಿಕ್ ಅಂತ ಏನಾರು ಕ್ಲೆವರ್ ಟ್ರಿಕ್ ಅಂತ ಏನಾರು ಇದೆಯಾ? ಇಲ್ಲ. ಓಕೆ, ಮತ್ತೆ ಈಗ ನೋಡಿ, ಹಿಂದೆ ಬನ್ನಿ. ಇಲ್ಲಿ ಚೋಚೋ ನೋಡಿ ಯಾಕೆ ನಕ್ಕಿದ್ರು ಅಂತ ಏನಾರು ಇದೆಯಾ? ಇಲ್ಲ. ಬಟ್ ಸೆಟ್ ಸಮಥಿಂಗ್ ಫನ್ನಿ ಅಲ್ವಾ, ಚೋಚೋ ಹೇಳಿದ ಒಂದ್ ರೀತಿ ಫನ್ನಿ ತರ ಇತ್ತು. ನೋಡಿದ್ರೆ ಇವೆಲ್ಲ ಸಿಗ, ನೀವು ಅರ್ಥ ಮಾಡ್ಕೊಂಡು ಇತರ ಆನ್ಸರ್ ಮಾಡಕ್ ಸಾಧ್ಯ ಆಗತ್ತೆ ಸ್ನೇಹಿತರೆ. ನೆಕ್ಸ್ಟ್ ಬನ್ನಿ. ದ ರೇಸ್ ಬಿಟ್ವೀನ್ ದ ರಾಬಿಟ್ ಅಂಡ್ ದ ರ್ಯಾಟ್ ವಾಸ್ ಟು ಹ್ಯಾವ್ ಎ ಫನ್. ಏನಕ್ಕಾಯ್ತು, ರಾಬಿಟ್ ಗು ರ್ಯಾಟ್ ಗು ರೇಸ್ ಯಾಕಾಯ್ತು? ಫನ್ಗೋಸ್ಕರನ? ಪ್ರೂವ್ ದ ಚೋಚೋ ಸೆಡ್, ಅಂದ್ರೆ ಚೋಚೋ ಏನ್ ಹೇಳ್ತು ಅದನ್ನ ಪ್ರೂವ್ ಮಾಡಕ್ಕ? ಪ್ರೂವ್ ವಾಟ್ ಕೋಕೋ ಸೆಡ್, ಕೋಕೋ ಏನ್ ಹೇಳ್ತು ಅದನ್ ಮಾಡಕ್ಕ? ಎಂಡ್ ದ ಬೋರ್ಡಮ್ ಆಫ್ ದ ಕೋಕೋ. ಇಲ್ಲಿ ಏನಕ್ಕೆ ರೇಸ್ ಸ್ಟಾರ್ಟ್ ಆಯ್ತು? ಪಟಾಪಟ ಅಂತ ಆನ್ಸರ್ ಮಾಡಿ ನೋಡೋಣ. ರಾಬಿಟ್ ಅಂಡ್ ರ್ಯಾಟ್ ವಾಸ್ ಟು ಯಾಕೆ ಸ್ಟಾರ್ಟ್ ಆಯ್ತು ನೋಡಿ, ಸ್ಟಾರ್ಟಿಂಗ್ ಹೇಳಿದೀನಿ, ಕೋಕೋ ಬೋರ್ ಆಗಿತ್ತು, ರೇಸ್ ಕರೀತು. ಬಟ್ ಇಲ್ಲಿ ದ ರೇಸ್ ಬಿಟ್ವೀನ್ ರಾಬಿಟ್ ಅಂಡ್ ರ್ಯಾಟ್ ಯಾಕಾಯ್ತು? ಯಾಕಾಯ್ತು? ಪ್ರೂವ್ ವಾಟ್ ಚೋಚೋ ಸೆಟ್, ಅಂದ್ರೆ ಚೋಚೋ ಏನ್ ಹೇಳ್ತು ಅದನ್ನ ಪ್ರೂವ್ ಮಾಡಕ್ಕ? ಪ್ರೂವ್ ವಾಟ್ ಕೋಕೋ ಸೆಟ್, ಕೋಕೋ ಏನ್ ಹೇಳ್ತು ಅದನ್ನ ಪ್ರೂವ್ ಮಾಡಕ್ಕ? ಎಂಡ್ ದ ಬೋರ್ಡಮ್ ಆಫ್ ಕೋಕೋ. ಯಾವ್ದಕ್ಕೆ? ಈ ಮೂರ್ ಕರೆಕ್ಟ್ ಆನ್ಸರ್ ಅನ್ಸುತ್ತೆ ನಿಮ್ಗೆ ಅಲ್ವಾ? ನೋಡಿ, ಯಾವ್ದು ಫಟ್ ಅಂತ ನೋಡಿ, ಇವಾಗ ನಿಮ್ಮ ಒಂದು ಕ್ಲಾವರಿಟಿ ಯೂಸ್ ಆಗದ ಇವಾಗ. ಯಾಕೆ? ಈಗ ನೋಡಿ, ಫಸ್ಟ್ ಕೋಕೋಗೆ ಬೋರ್ ಆಗಿತ್ತು, ಅದಕ್ಕೆ ಸ್ಟಾರ್ಟ್ ಆಯ್ತು. ಬಟ್ ಅದ್ ಬೇರೆ ಜೊತೆ ಮಾಡ್ಬೋದಾಗಿತ್ತಲ್ಲ. ಬಟ್ ರಾಬಿಟ್ ಮತ್ತೆ ರ್ಯಾಟ್ ಜೊತೆನೆ ಯಾಕಾಯ್ತು? ಈ ಮೂರಲ್ಲಿ ಯಾವ ಕರೆಕ್ಟ್ ಆನ್ಸರ್ ನನಗೆ ನೀವು ಕಮೆಂಟ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ಇದರಿಂದ ನಿಮ್ಮ ಬುದ್ಧಿವಂತಿಕೆ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಕಮೆಂಟ್ ಅಲ್ಲಿ ತಿಳಿಸಿ, ನಾನು ನೆಕ್ಸ್ಟ್ ಹೊಡೆದಿದ್ರೆ ಆನ್ಸರ್ ಹೇಳ್ತೇನೆ. ಓಕೆ, ನೆಕ್ಸ್ಟ್ ಬನ್ನಿ. ಸೆಲೆಕ್ಟ್ ದ ರೈಟ್ ವರ್ಡ್. ಇಲ್ಲಿ ನೋಡಿ, ಪಾಟರ್ ವೀಲ್ ಅಂತಿದೆ. ಪಾಟರ್ ಅಂದ್ರೇನು? ಮಡಿಕೆ ಮಾಡೋ ಒಂದು, ಯಾವ್ದ್ರಿಂದ ಮಾಡ್ತಾನೆ? ವೀಲ್ ಇರುತ್ತಲ್ಲ ವೀಲು, ಆ ಸುತ್ತೋ ವೀಲ್ ಮೇಲೆ ಮಡಿಕೆ ಇಟ್ಬಿಟ್ಟು, ಮಣ್ಣು ಇಟ್ಬಿಟ್ಟು ಮಡಿಕೆ ಮಾಡ್ತಾನೆ. ಕಾರ್ಪೆಂಟರ್ ಯಾವ್ದ್ರಿಂದ ಕೆಲಸ ಮಾಡ್ತಾನೆ? ಪೇರ್ ಆಫ್ ಸಿಸರ್ಸ್, ಸಿಸರ್ಸ್ ಅಂದ್ರೆ ಕತ್ರಿ. ಬ್ರಷ್, ಸಾ ಅಂದ್ರೆ ಗರಗ ಸಾ. ಚಿಸಲ್, ಚಿಸಲ್ ಅಂದ್ರೆ ಉಳಿ, ಉಳಿ ಅದನ್ನ ಕೆಲಸ ಮಾಡ್ತಾನೆ. ಚಿಸಲ್ ಇಂದ ಕೆಲಸ ಮಾಡ್ತಾನೆ ಅವನು. ಕಾರ್ಪೆಂಟರ್ ಮಾಡೋದು ಚಿಸಲ್ ಅಲ್ವಾ, ಗರಗಸನ ಬೇಕಾಗುತ್ತೆ. ಬಟ್ ಚಿಸಲ್ ಉಳಿ ಸುತ್ತಿಗೆ ಇಸ್ ವೆರಿ ಇಂಪಾರ್ಟೆಂಟ್ ಅವನಿಗೆ. ಓಕೆ, ನೆಕ್ಸ್ಟ್ ಬನ್. ಸೆಲೆಕ್ಟ್ ದ ಆಡ್ ಒನ್. ಆಡ್ ಒನ್ ಅಂದ್ರೆ ಗುಂಪಿಗೆ ಸೇರದ ಪದ. ಲೆಡ್, ಸ್ಟೋನ್, ಐರನ್, ಬ್ರಾಸ್. ಇಲ್ಲಿ ನೋಡಿ, ಇದು ಇಂಗ್ಲಿಷ್ ಆಗಿರೋದ್ರಿಂದ ನೀವು ಕೆಮಿಕಲ್ ಕಾಂಪೋಸಿಷನ್ ಅಂದ್ರೆ ವಿಜ್ಞಾನದ ಓವರ್ ಆಗಿ ಥಿಂಕ್ ಮಾಡಕ್ ಹೋಗ್ಬೇಡಿ. ಲೆಡ್ ಅಂತಕ್ಕಂಥದ್ದು ಒಂದು ಕೆಮಿಕಲ್ ಕಾಂಪೋಸಿಷನ್ ಅಲ್ವಾ. ಲೆಡ್ ಗೆ ನಾವು ಪಿ ಬಿ ಅಂತ ಬರೀತೀವಿ. ಸ್ಟೋನ್ ಕೂಡ, ಸ್ಟೋನ್ ಅನ್ನೋದು ಒಂದು ಜನರಲ್, ಈ ಸ್ಟೋನ್ ಅಲ್ಲಿ ಏನ್ ಬೇಕಾದ್ರೆ ಇರ್ಬೋದು. ಅದು ಸ್ಟೋನ್ ಕಲ್ಲಲ್ಲೂ ಕೂಡ ಬೇರೆ ಬೇರೆ ಆದ ಒಂದು ಇರುತ್ತೆ, ಏನೇನು ಇರುತ್ತೆ ಅಂತ ಗೊತ್ತಿಲ್ಲ. ಜನರಲ್ ಆಗಿ ಸ್ಟೋನ್ ಅಂತ ಬರೋದಿಲ್ಲ. ಐರನ್ ನಾವು ಬರ್ತೀವಿ ಎಫ್ ಇ ಅಂತ. ಬ್ರಾಸ್, ಬ್ರಾಸ್ ಅಲ್ಲಿ ಏನಿರುತ್ತೆ? ಕಾಪರ್ ಪ್ಲಸ್ ಜಿಂಕ್ ಇರುತ್ತೆ ಅಲ್ವಾ, ಮೇನ್ ಪಾರ್ಟ್. ಸೊ ಹಾಗಾಗಿ ಸ್ಟೋನ್ ಇಲ್ಲಿ ಸೇರಲ್ಲ. ಇನ್ ಜನರಲ್ ಆಗಿ ಕೊಟ್ಟಿದ್ದಾನೆ. ಸುಮ್ನೆ ಹಿಂಗ್ ಥಿಂಕ್ ಮಾಡ್ಬೇಕು,
ಇಲ್ಲಿ ಕಂಪೋಸಿಷನ್ ತಿಂಕ್ ಮಾಡಕ್ ಹೋಗಿಲ್ಲ ಹೋದ್ರೆ ನಾವು ಇದು ತಪ್ಪಾಗ್ಬಿಡುತ್ತೆ, ಇದು ಜನರಲ್ ಇಂಗ್ಲಿಷ್ ಅಷ್ಟೇ. ಓಕೆ, ನೆಕ್ಸ್ಟ್ ಬನ್ನಿ. ಸುಮಾ ಹ್ಯಾಸ್ ಎ ಡ್ಯಾಶ್, ಅಂದ್ರೆ ಡ್ಯಾಶ್ ಅಂದ್ರೆ ಅಂಡರ್ಲೈನ್ ಮಾಡಿ ಬಿಗ್ ಸ್ಕೂಲ್ ಬ್ಯಾಗ್, ದ ಅಂಡರ್ಲೈನ್ ವರ್ಡ್ ಇಸ್. ಓಕೆ, ಈ ಅಂಡರ್ಲೈನ್ ವರ್ಡ್ ಏನ್ ಮಾಡಿದ್ದಾನೆ ಬಿಗ್ ಅಂತ, ಇದು ಏನು ಅಂತ ಕೇಳಿದ್ದಾನೆ. ಸಿಂಪಲ್, ಕರ್ತೃಕರ್ಮ ಸಬ್ಜೆಕ್ಟ್ ಆಬ್ಜೆಕ್ಟ್, ನಿಮ್ಗೆ ಗೊತ್ತಿರಬೇಕು ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಏನು ಅಂತ ಗೊತ್ತಿರಬೇಕು. ವರ್ಬ್ ಜೊತೆ ಏನ್ ಬರುತ್ತೆ, ನೌನ್ ಜೊತೆ ಏನ್ ಬರುತ್ತೆ, ನೌನ್ ಹಿಂಭಾಗ ಏನ್ ಬರುತ್ತೆ ಗೊತ್ತಿರಬೇಕು. ಸ್ಕೂಲ್ ಅಂತಕ್ಕಂಥದ್ದು ಶಾಲೆ ಅನ್ನೋದಕ್ಕೊಂದು ಒಂದು ನಾಮಪದನೇ ಅಲ್ವಾ, ಕ್ರಿಯಾಪದ ಅಲ್ಲ, ವರ್ಬ್ ಅಲ್ಲ. ವರ್ಬ್ ಇಂದ ನಮ್ಗೆ ಏನ್ ಬರುತ್ತೆ, ಅಡ್ವರ್ಬ್ ಬರುತ್ತೆ, ಅಡ್ವರ್ಬ್ ಬರುತ್ತೆ, ಕ್ರಿಯಾ ವಿಶೇಷಣ ಬರುತ್ತೆ. ಇಲ್ಲಿ ನೌನ್ ಹಿಂದೆ ಯಾವ್ದು ಬರುತ್ತೆ, ಅಡ್ಜೆಕ್ಟಿವ್ ಬರುತ್ತೆ, ಅಂದ್ರೆ ಅಡ್ಜೆಕ್ಟಿವ್ ಅಂದ್ರೆ ವಿಶೇಷಣ. ಬಿಗ್ ಸ್ಕೂಲ್ ಅಲ್ವಾ, ಬಿಗ್ ಸ್ಕೂಲ್, ಗುಡ್ ಫ್ರೆಂಡ್, ಯು ಆರ್ ಮೈ ಗುಡ್ ಫ್ರೆಂಡ್. ಫ್ರೆಂಡ್ ಅಂತಕ್ಕಂಥ ಜಸ್ಟ್ ಅದು, ನೀವು ಅದು ಗುಡ್ ಬ್ಯಾಡ್ ಅಂತ ವಿಶೇಷಣಗಳು ಸೇರಿಸ್ತೀವಿ, ಅಬ್ಜೆಕ್ಟಿವ್ ಸೇರಿಸ್ತೀವಿ. ದಿಸ್ ಇಸ್ ಕಾಲ್ಡ್ ಅನ್ ಅಬ್ಜೆಕ್ಟಿವ್. ಇವೆಲ್ಲ ಗೊತ್ತಿರಬೇಕು, ಸಿಂಪಲ್ ಆಗಿ ಕೇಳಿದ್ದಾನೆ. ಓಕೆ, ಇದೆಲ್ಲ 2019 ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ GPSTR ಕ್ವಶನ್ಸ್. ಓಕೆ, ಕರೆಕ್ಟ್ ಅಲ್ವಾ? ಎಸ್, ಬನ್ನಿ, ನೆಕ್ಸ್ಟ್ ಬನ್ನಿ. ಶೀಸ್ ಆಲ್ವೇಸ್ ಹಿಯರ್ ಆನ್ ಟೈಮ್, ದ ಮೀನಿಂಗ್ ಆಫ್ ದ ಸೆಂಟೆನ್ಸ್, ಅಂದ್ರೆ ಈ ಮೀನಿಂಗ್ ಆಫ್ ಸೆಂಟೆನ್ಸ್ ಏನ್ ಹೇಳ್ತಾ ಇದೆ ಅಂತ. ಸೂಪರ್ ಕ್ವಶನ್ ನೋಡಿ, ಸಿಂಪಲ್ ಕ್ವಶನ್ ಆಲ್ಸೋ. ಶಿ ಇಸ್ ಆಲ್ವೇಸ್ ಹಿಯರ್ ಆನ್ ಟೈಮ್, ಅಂದ್ರೆ ಅವಳು ಯಾವಾಗ್ಲೂ ಆನ್ ಟೈಮ್ ಅಲ್ಲಿ ಇರ್ತಾಳೆ, ಅದರ್ಥನೋ ಫರ್ಗೆಟ್ಫುಲ್ ಅಲ್ಲ, ಶ್ರೇಯ ಶ್ರೈ ಅಂತಂದ್ರೆ ಅದೇ ನಾಚ್ಕೊಳ್ಳೋದ ಅಲ್ಲ, ಲೇಜಿನ ಅಲ್ಲ, ಪಂಚುಯಲ್. ಹೌದು, ಪಂಚುಯಾಲಿಟಿ, ಕರೆಕ್ಟ್ ಟೈಮ್ ಬಂದ್ರೆ ಪಂಚುಯಲ್ ಅಂತ ಕರಿತೀವಿ, ಸಿಂಪಲ್ ಅಲ್ವಾ, ಪಂಚುಯಲ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ, 5th September ಇಸ್ ಅನ್ ಇಂಪಾರ್ಟೆಂಟ್ ಡೇ ಡ್ಯಾಶ್ ಟೀಚರ್ಸ್, ಅಂದ್ರೆ ಇಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಇವೆಲ್ಲ ಏನು, ಪ್ರಿಪೋಸಿಷನ್ಸ್, ಪ್ರಿಪೋಸಿಷನ್ಸ್ ಯಾವ್ದು ಕೂತ್ಕೋಬೇಕು, ಪ್ರಿಪೋಸಿಷನ್ ಆಲ್ರೆಡಿ ಮಾಡಿದ್ದೀವಿ ಅಲ್ವಾ, ಮತ್ತೆ ನಾವು ಗ್ರಾಮರ್ ಕೂಡ ಮಾಡಿದ್ದೀವಿ. ಒಂದೇ ವಿಡಿಯೋದಲ್ಲಿ ಗ್ರಾಮರ್ ನಿಮಗೆ ಚಾಪ್ಟರ್ ವೈಸ್ ಸಿಗುತ್ತೆ, ಪ್ಲೇಲಿಸ್ಟ್ ಹೋದ್ರೆ ಇಂಗ್ಲಿಷ್ ಗ್ರಾಮರ್ ಅಂತಾನೆ ಇದೆ ಸ್ನೇಹಿತರೆ. ಅಥವಾ ಒಂದೇ ಲೆಂತ್, ಒಂದೇ ವಿಡಿಯೋದಲ್ಲಿ ಇಂಗ್ಲಿಷ್ ಗ್ರಾಮರ್ ಕಂಪ್ಲೀಟ್ ಕವರ್ ಮಾಡಿದ್ದೀವಿ ಫಾರ್ GPSTR, ಗ್ರೂಪ್ ಸಿ, ಬ್ಯಾಂಕಿಂಗ್, SSCಗೋಸ್ಕರ. ಅಲ್ಲೂ ನೋಡಬಹುದು, ಇದು ಸಿಂಪಲ್. ಯಾವುದು, 5th September ಇಸ್ ಅನ್ ಇಂಪಾರ್ಟೆಂಟ್ ಡೇ ಫಾರ್ ಟೀಚರ್. ಟೂ ಅಲ್ಲ, ಟೂ ಅಂತ ಹಾಕ್ಬಿಟ್ಟಿರೋ ತುಂಬಾ ಜನ ಹಾಕ್ತಾರೆ ಕೂಡ. ಟೂ ಅಲ್ಲ, ಟೂ ಯಾವಾಗ ಯೂಸ್ ಮಾಡ್ತೀವಿ ಗೊತ್ತಿರ್ಬೇಕು, ಫಾರ್ ಯಾವಾಗ ಯೂಸ್ ಮಾಡ್ತೀವಿ, ವಿತ್ ಯಾವಾಗ ಯೂಸ್ ಮಾಡ್ತೀವಿ, ಇವೆಲ್ಲ ನಾನು ಕೊಟ್ಟಿದ್ದೀನಿ ಸ್ನೇಹಿತರೆ, ದಯವಿಟ್ಟು ಹೋಗಿ ಪ್ಲೇಲಿಸ್ಟ್ ನೋಡಿ. ಓಕೆ, ಓ ಮೈ ಗಾಡ್, ಐ ಕಾಂಟ್ ಬಿಲೀವ್ ಮೈ ಐಸ್, ಸೂಪರ್ ಕ್ವಶನ್, ಸೂಪರ್ ಕ್ವಶನ್, ಆನ್ಸರ್ ಮಾಡಿ ನೋಡೋಣ. ಇಲ್ಲಿ ನಾವು ಹಿಂದೆ ನೋಡಿದ್ವಲ್ಲ, ಇಲ್ಲಿ ವಿಶೇಷಣ ಅಂದ ತಕ್ಷಣ ಒಂದೊಂದ್ಸಲ ಕೇಳ್ತಾನೆ, ಈ ವಿಶೇಷಣ ಇದೆಯಲ್ಲ ಸ್ನೇಹಿತರೆ ಬಿಗ್ ಅಂತಕ್ಕಂಥದ್ದು, ಅಬ್ಜೆಕ್ಟಿವ್ ಅಲ್ಲಿ ಎಷ್ಟೋ ವಿಧಗಳು ಬರುತ್ತೆ, 8-9 ವಿಧಗಳು ಬರುತ್ತೆ, ಇದು ಯಾವ ರೀತಿ ಅಬ್ಜೆಕ್ಟಿವ್ ಅಂತ ಒಂದೊಂದ್ಸಲ ಕೇಳ್ಬಿಡ್ತಾನೆ. ಇಟ್ ಈಸ್ ಎ ಕ್ವಾಲಿಟೇಟಿವ್ ಅಬ್ಜೆಕ್ಟಿವ್, ಕ್ವಾಲಿಟಿ ಹೇಳ್ತಾ ಇರ್ತಕ್ಕಂಥದ್ದು. ಓಕೆ, ಅವೆಲ್ಲ ಗೊತ್ತಿರಬೇಕು. ಓಕೆ, ಇದು ಎಕ್ಸಾಂಪಲ್, ಈ ಸೆಂಟೆನ್ಸ್ ಯಾವುದು ಅಂತ ಕೇಳಿದೆ, ಇದು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್, ಎಕ್ಸ್ಕ್ಲಮೇಷನ್ ಮಾರ್ಕ್ ಇದೆ ನೋಡಿ. ಓ ಮೈ ಗಾಡ್, ನಿಮ್ಗೆ ನಾನು ಗ್ರಾಮರ್ ಮಾಡಿದ್ದೀನಿ ಅಂತ ಹೇಳಿದೆ ಈ ತರದ್ದು. ಓಕೆ, ಈ ಸ್ಲೈಡ್ ನಿಮ್ ನ್ಯಾಪೇ ಇರಬೇಕು, ನೋಡಿದ್ರೆ ನ್ಯಾಪೇ ಇರುತ್ತೆ. ಪ್ರಮುಖವಾಗಿ 5 ಟೈಪ್ ಆಫ್ ಸೆಂಟೆನ್ಸ್ ನಾನು ನೋಡ್ತೀವಿ, ಡಿಕ್ಲರೇಟಿವ್ ಅಥವಾ ಅಸರ್ಟಿವ್ ಸೆಂಟೆನ್ಸ್ ಅಂತ, ಅಸರ್ಟಿವ್ ಅಥವಾ ಡಿಕ್ಲರೇಟಿವ್ ಅಂತ, ಇಂಟರೋಗೇಟಿವ್, ಇಂಪರೇಟಿವ್, ಎಕ್ಸ್ಕ್ಲಮೇಟರಿ ಅಂಡ್ ಆಪ್ಟೇಟಿವ್ ಸೆಂಟೆನ್ಸ್ ಅಂತ ಇವೆಲ್ಲ ಮಾಡಿದ್ದೀನಿ. ಓಕೆ, ಇಲ್ಲಿ ಓ ಮೈ ಗಾಡ್ ಅಂತ ಎಕ್ಸ್ಕ್ಲಮೇಷನ್ ಇದೆ. ಓಕೆ, ಸೊ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಇದು. ಫೈನ್, ನಿಮ್ಗೆ ನಾನು ಹೇಳಿದ್ನಲ್ಲ ಈ ವಿಡಿಯೋ ದಯವಿಟ್ಟು ನೋಡಿ, 5 hours ಸಮಥಿಂಗ್ ಏನೋ ಇದೆ, ಒಂದೇ ವಿಡಿಯೋದಲ್ಲಿ ಎಲ್ಲ ಕವರ್ ಆಗಿದೆ. ಗ್ರಾಮರ್ ಇಂಗ್ಲಿಷ್ಗೆ ನಿಮ್ಗೆ ಏನ್ ಬೇಕು, ನಮ್ಮ ಕರ್ನಾಟಕದ ಎಲ್ಲಾ ಎಕ್ಸಾಮ್ಗಳಲ್ಲಿ ಏನೇನು ಕೇಳ್ತಾನೆ ಎಲ್ಲನೂ ಕೂಡ ಒಂದೇ ವಿಡಿಯೋದಲ್ಲಿ ಕವರ್ ಮಾಡಿದ್ದೀವಿ. ಓಕೆ, ಈ ಜಸ್ಟ್ 10-11 days ಬ್ಯಾಕ್ ಕವರ್ ಮಾಡಿದ್ದು, 10,000ಕ್ಕಿಂತ ಹೆಚ್ಚು ಜನ ನೋಡಿದ್ದಾರೆ, ದಯವಿಟ್ಟು ಯುಟಿಲೈಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಬರ್ತೀನಿ ನಾನು, ಲಿಂಕ್ ಕೊಟ್ಟಿರ್ತೇನೆ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ನಾನು ಈ ಒಂದು ಸಂಪೂರ್ಣ ಒಂದೇ ವಿಡಿಯೋದಲ್ಲಿ ಇರ್ತಕ್ಕಂಥ ಗ್ರಾಮರ್ ನ ಲಿಂಕು ವಿಡಿಯೋ ಕೊಟ್ಟಿರ್ತೇನೆ. ಓಕೆ, ಸರೋಜಿನಿ ನಾಯ್ಡು ಇಸ್ ದ ನೈಟ್ ಚಾಂಗಲ್ ಆಫ್ ಇಂಡಿಯಾ, ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್, ಅಂದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಇದು ಆನ್ಸರ್, ಇದು ಇದಕ್ಕೆ ಕ್ವಶನ್ ಏನ್ ಕೇಳಿದ್ರೆ ಈ ಆನ್ಸರ್ ಬರಬೇಕು ಅಂತ ನೀವು ಚೂಸ್ ಮಾಡ್ಬೇಕು. ಅರ್ಥ ಆಗ್ತಿದ್ಯಲ್ಲ, ಈಗ ಈ ಆನ್ಸರ್ ಬರಬೇಕಂದ್ರೆ ಯಾವ ಕ್ವಶನ್ ಕೇಳಬೇಕು, ವೈ ಸರೋಜಿನಿ ನಾಯ್ಡು ನೈಟ್ ಆಂಗಲ್ ಆಫ್ ಇಂಡಿಯಾ, ವೈ ಅಂತ ಅಲ್ಲ, ಯಾಕಂದ್ರೆ ಇಲ್ಲಿ ವೈ ಅಂತ ಆನ್ಸರ್ ಕೊಟ್ಟಿಲ್ಲ, ಇಲ್ಲಿ ನೈಟ್ ಆಂಗಲ್ ಆಫ್ ಇಂಡಿಯಾ ಯಾರು ಅನ್ನೋದಕ್ಕೆ ಆನ್ಸರ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ತಪ್ಪು. ವಾಟ್ ಈಸ್ ನೈಟ್ ಆಂಗಲ್ ಆಫ್ ಇಂಡಿಯಾ, ವಾಟ್ ಈಸ್ ಅಂತ ಇಲ್ಲಿ ನಮ್ಗೆ ಆನ್ಸರ್ ಇಲ್ಲ, ಇಲ್ಲಿ ತಪ್ಪು. ಹೂ ಇಸ್ ನೈಟ್ ಆಂಗಲ್, ಯಸ್ ದಿಸ್ ಇಸ್ ದ ರೈಟ್ ಆನ್ಸರ್. ನೈಟ್ ಆಂಗಲ್ ಆಫ್ ಇಂಡಿಯಾ ಯಾರು ಅಂತ ಕೇಳಿದ್ದಾರೆ, ಸರೋಜಿನಿ ನಾಯ್ಡು ಇಸ್ ದ ನೈಟ್ ಆಂಗಲ್ ಆಫ್ ಇಂಡಿಯಾ, ಸಿಂಪಲ್. ಸೊ ಹೂ ಇಸ್ ನೈಟ್ ಆಂಗಲ್ ಆಫ್ ಇಂಡಿಯಾ ಇಸ್ ದ ರೈಟ್ ಆನ್ಸರ್. ಓಕೆ, ಆ ಆನ್ಸರ್ಗೆ ಕ್ವಶನ್ ಯಾವ್ದು ಮಾಡಬೇಕು ಅನ್ನೋದು ನಾವು ಇಲ್ಲಿ ಕೇಳಿರೋದು. ಫೈನ್, ನೆಕ್ಸ್ಟ್ ಬನ್ನಿ. ಶಾಂತಿಗ್ರಾಮ ಈಸ್ ಸ್ಮಾಲ್ ವಿಲೇಜ್ ಇನ್ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್,
ಚೂಸ್ ದ ರೈಟ್ ಕ್ವಶನ್ ಟ್ಯಾಗ್. ನೋಡಿ ಕ್ವಶನ್ ಟ್ಯಾಗ್ ಕೇಳಿದ್ದಾನೆ. ನಾ ಕ್ವಶನ್ ಟ್ಯಾಗ್ ಬಗ್ಗೆ ನಿಮ್ಗೆ ಗ್ರಾಮರ್ ಎಲ್ಲ ಮಾಡಿದೀನಿ, ಪ್ರೀವಿಯಸ್ ವಿಡಿಯೋ ಡಿಸ್ಕಸ್ ಮಾಡಿದೀನಿ ಸ್ನೇಹಿತರೆ. ಸಿಂಪಲ್, ನೀವೇನ್ ನೋಡ್ಬೇಕು ಫಸ್ಟ್, ಇದು ಯಾವ ಸೆಂಟೆನ್ಸ್, ಅಂದ್ರೆ ಇದು ಪಾಸಿಟಿವ್ ನೆಗೆಟಿವ್. ಶಾಂತಿಗ್ರಾಮ ಇಸ್ ಎ ಸ್ಮಾಲ್ ವಿಲೇಜ್ ಇನ್ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್, ಇಟ್ ಇಸ್ ಎ ಪಾಸಿಟಿವ್ ಸೆಂಟೆನ್ಸ್. ಸೊ ಪಾಸಿಟಿವ್ ಸೆಂಟೆನ್ಸ್ ಆಗಿರೋದ್ರಿಂದ ಕ್ವಶನ್ ಟ್ಯಾಗ್ ಏನಾಗಿರ್ಬೇಕು, ಕ್ವಶನ್ ಟ್ಯಾಗ್ ಯಾವಾಗ್ಲೂ ನೆಗೆಟಿವ್ ಆಗಿರಬೇಕು. ಸೊ ನೆಗೆಟಿವ್ ಆಗಿರಬೇಕು ಅಂದ್ರೆ ಏನ್ ಮಾಡ್ಬೇಕು, ನೆಗೆಟಿವ್ ಯಾವ್ದಿದೆ ಕ್ವಶನ್ ಟ್ಯಾಗ್ ನೋಡಿ, ಇಸ್ ಇಟ್ ಅಂತಿದೆ, ಇದು ಪಾಸಿಟಿವ್ ಆಗಲ್ಲ. ಆರ್ ದೇ, ಇದು ಆಗಲ್ಲ. ಅರಂಟ್, ಆರ್ ನಾಟ್ ದೇ, ಇಸ್ಂಟ್ ಇಟ್ ಅಂತಿದೆ, ಎಸ್, ಇವೆರಡಲ್ಲಿ ಒಂದಾಗುತ್ತೆ. ಬಟ್ ಇಟ್ ಈಸ್ ಶಾಂತಿ ಗ್ರಾಮ ಅನ್ನೋದು ಒಂದು, ಈಸ್ ಎ, ಇಟ್ ಈಸ್ ಎ, ಈಸ್ ಎ ಅಂತ ಹೇಳ್ತಾ ಇರೋದು ಏನು, ಈಸ್ ಎ ಎ ಅಂದ್ರೆ ಏನು, ಆ ಸ್ಮಾಲ್ ವಿಲೇಜ್ ಅಂತ ಒಂದ್ರ ಬಗ್ಗೆ ಮಾತಾಡ್ತಾ ಇದಾರೆ. ಓಕೆ, ಒಂದ್ರ ಬಗ್ಗೆ ಮಾತಾಡ್ತಾ ಇದಾರೆ. ಸೊ ಹಾಗಾಗಿ ಇಸ್ಂಟ್ ಇಟ್ ಅನ್ನೋದು ಕರೆಕ್ಟ್ ಆನ್ಸರ್. ಓಕೆ, ಎರಡ್ ಮೂರ್ ಬಗ್ಗೆ ಹೇಳಿದ್ರೆ ಅರಂಟ್ ದೇ ಅಂತ ಹೇಳ್ಬೋದಾಗಿತ್ತು, ಒಂದು ಬಗ್ಗೆ ಮಾತಾಡ್ತಾ ಇರೋದು ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಅಲ್ಲಿ ಶಾಂತಿ ಗ್ರಾಮ ಅನ್ನೋದು ಒಂದು ವಿಲೇಜು ಅಂತ ಹೇಳಿದ್ದಾರೆ. ಹೌದಲ್ವಾ, ಕರೆಕ್ಟ್ ತಾನೆ ಅಂತ ಏನ್ ಹೇಳ್ತೀವಿ, ಇಸ್ಂಟ್ ಇಟ್ ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಒನ್. ಓಕೆ, ನೆಕ್ಸ್ಟ್ ಬನ್ನಿ. ಹೆಲೋ ಲತಾ, ಯು ಲುಕ್ ಬಿಸಿ, ಎನಿಥಿಂಗ್ ಐ ಕ್ಯಾನ್ ಡೂ ಟು ಹೆಲ್ಪ್. ಅಂದ್ರೆ ಲತಾ ಬಿಸಿಯಾಗಿ ಕಾಣಿಸ್ತಾ ಇದ್ದಾಳೆ, ಅದಕ್ಕೆ ಒಬ್ಬ ಹೇಳ್ತಾನೆ ಏನ್ ಬೇಕಾದ್ರೂ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ, ಐ ಕ್ಯಾನ್ ಡೂ ಹೆಲ್ಪ್ ಅಂತ ಹೇಳ್ತಾರೆ. ಇಲ್ಲಿ ಚೂಸ್ ದ ಮೋಸ್ಟ್ ಸೂಟಬಲ್ ಆಪ್ಷನ್ ಅಂತ ಕೇಳಿದ್ದಾರೆ. ನೋಡಿ ಹೆಂಗಿದೆ ಕ್ವಶನ್, ಹೆಂಗಿದೆ ನೋಡಿ, ಇಲ್ಲಿ ಯಾವ್ದೇ ಗ್ರಾಮರ್ ಕೇಳ್ತಾರ, ನೀವು ಕ್ವಶನ್ ಅರ್ಥ ಮಾಡ್ಕೋಬೇಕು, ಅದಕ್ಕೆ ತಕ್ಕಂತೆ ಆನ್ಸರ್ ಬೇಕು. ಈ ಕ್ವಶನ್ ಏನ್ ಹೇಳ್ತಾ ಇದೆ ಅಂತ ಕೇಳಿದ್ದಾನೆ, ಅಂದ್ರೆ ಈ ಸೆಂಟೆನ್ಸ್ ಏನ್ ಹೇಳ್ತಾ ಇದೆ ಅದಕ್ಕೆ ತಕ್ಕಂತ ಆಪ್ಷನ್ ಹೇಳ್ಬೇಕು. ನೋಡಿ, ಅಕ್ಸೆಪ್ಟಿಂಗ್ ಹೆಲ್ಪ್, ರೆಫ್ಯೂಸಿಂಗ್ ಹೆಲ್ಪ್, ಆಫರಿಂಗ್ ಹೆಲ್ಪ್, ಆಸ್ಕಿಂಗ್ ಇನ್ಫಾರ್ಮೇಶನ್. ಇಲ್ಲಿ ಏನ್ ಕೇಳ್ತಾ ಇದೆ, ಏನ್ ಹೇಳ್ತಾ ಇದಾರೆ ಅಂದ್ರೆ, ನೀನು ಬಿಸಿ ಕಟ್ತರ ಕಾಣಿಸ್ತಿದ್ಯಾ, ನಾನ್ ನಿನಗೋಸ್ಕರ ಏನ್ ಬೇಕಾದ್ರೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾ ಇರೋದು. ಅಂದ್ರೆ ಏನ್ ಮಾಡ್ತಾ ಇರೋದು, ಆಫರ್ ಮಾಡ್ತಾ ಇದ್ದೀನಿ, ನಾನು ಹೆಲ್ಪ್ ಮಾಡ್ತೀನಿ ನಿನಗೆ ಅಂತ. ಅಕ್ಸೆಪ್ಟಿಂಗ್ ಹೆಲ್ಪ್ ಅಲ್ಲ ಇಲ್ಲಿ, ಲತಾ ಅಕ್ಸೆಪ್ಟ್ ಮಾಡ್ಕೊಂಡಿರ ಅಂತ ಹೇಳ್ತಿಲ್ಲ, ಅಥವಾ ರೆಫ್ಯೂಸ್ ಮಾಡ್ತಾ ಇದ್ದಾಳೆ ಅಂತ ಕೂಡ ಈ ಸೆಂಟೆನ್ಸ್ ಅಲ್ಲಿ ಹೇಳ್ತಿಲ್ಲ. ಓಕೆ, ಆಫರಿಂಗ್, ಹೌದು, ಒಬ್ಬ ಬಂದು ಆಫರ್ ಮಾಡ್ತಾ ಇದ್ದಾನೆ, ನೀ ಬಿಸಿ ಇದೆಯಾ, ನಾನು ನಿಂಗೆ ಏನ್ ಬೇಕಾದ್ರೆ ಹೆಲ್ಪ್ ಮಾಡ್ತೀನಿ ಅಂತ ಆಫರ್ ಮಾಡ್ತಾ ಇದ್ದಾನೆ. ಇನ್ನು ತಗೊಂಡಿದ್ಯಾ ತಗೊಂಡಿಲ್ವಾ, ಅಕ್ಸೆಪ್ಟ್ ಮಾಡ್ತಾ ರೆಫ್ಯೂಸ್ ಮಾಡ್ತಾ ಇಲ್ಲ ಸೆಂಟೆನ್ಸ್ ಅಲ್ಲಿ ಇಲ್ಲ. ಸೊ ಹಾಗಾಗಿ ಆಫರಿಂಗ್ ಹೆಲ್ಪ್ ಇದ್ರೆ ಇಲ್ಲಿ ಆಸ್ಕಿಂಗ್ ಇನ್ಫಾರ್ಮೇಶನ್ ಇದೆ, ಇವ್ನು ಇನ್ಫಾರ್ಮೇಶನ್ ಕೇಳ್ತಾ ಇಲ್ಲ, ನಿಮ್ ಬಿಸಿ ತರ ಕಾಣಿಸ್ತಿದ್ಯಾ, ಬೇಕಾದ್ರೆ ಹೆಲ್ಪ್ ಮಾಡ್ತೀನಿ ಅಂತ ಇದೆ. ಸೊ ಆಫರಿಂಗ್ ಹೆಲ್ಪ್ ಇದು. ಸೊ 3 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಇದು ಪ್ರಮುಖವಾಗಿದೆ ಸ್ನೇಹಿತರೆ. ಇಷ್ಟ ಆಗಿದೆ ಅನ್ಕೋತೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ಟೆಲಿಗ್ರಾಮ್ ಚಾನಲ್ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪುನೀತ್ ಫೋರಂ ಅಂತ ಸರ್ಚ್ ಮಾಡಿ ಸಿಗುತ್ತೆ. ಮತ್ತೆ ಪ್ರೀವಿಯಸ್ ವಿಡಿಯೋಸ್ ಬೇಕು ನೋಡಿಲ್ಲ ಅಂದ್ರೆ, ನಾವು GPSTR-ಗೆನೆ ಪ್ಲೇಲಿಸ್ಟ್ ಮಾಡಿದ್ದೀವಿ, ಅಲ್ಲಿ ಹೋಗಿ ದಯವಿಟ್ಟು ನೋಡಿ, ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ, ಎಲ್ಲಾ ವಿಡಿಯೋಸ್ಗಳು ನಿಮ್ಗೆ ಆ ಒಂದು ಪ್ಲೇಲಿಸ್ಟ್ ಅಲ್ಲಿ ಸಿಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಬರ್ತೀನಿ. ನಮಸ್ಕಾರ, ಧನ್ಯವಾದಗಳು.